ಅಹೋರಾತ್ರ ದಯವಿಟ್ಟು ನನ್ನ ಪ್ರಶ್ನೆಗೆ ಆನ್ಸರ್ ಮಾಡಿ. ನೋಡಿ, ಎಲ್ಲ ಹಳ್ಳಿಗಳಲ್ಲೂ ಇವರು ಜೀವನಗಳು ಹೇಗಿರುತ್ತೆ ಅಂದರೆ, ಪ್ರತಿಯೊಂದು ಊರು ಬಿಟ್ಟು ಊರೂರು ಪ್ರತಿ ಊರು ಹೋಗ್ತಾರೆ. ಇದು ನಮ್ಮ ಹಳ್ಳಿಯಲ್ಲಿ ಇವತ್ತು ನಡೆದಂಥ ದೃಶ್ಯ. ಇವ್ರುಗಳಿಗೆ ಒಂದು ಹಳೆ ಬಾಣಲಿ ಅಂತ ಅಂದ್ಕೊಟ್ಟಾಗ ಅದನ್ನು ಕರಗಿಸಿ ಒಂದು ದೇವ್ರ ಮೂರ್ತಿಯನ್ನು ಮಾಡಿಕೊಡ್ತಾರೆ. ಆದರೆ ಇವ್ರಿಗೆ ಊಟ ಹಾಕ್ಬೇಕಾದ್ರೆ ಮನೆಯಿಂದ ಆಚೆ ಕೂತ್ಕೊಳ್ಳಿ, ನೀವು ಯಾವ ಜಾತಿ ಏನು ಅಂತೆಲ್ಲ ಕೇಳ್ತೀವಿ. ಯಾಕೆ ಇದು? ನನಗೆ ಈ ಪ್ರಶ್ನೆ ತುಂಬ ಕಾಡುತ್ತೆ ಕೆಲವೊಂದು ಸಾರಿ. ಅವ್ರು ಮಾಡಿಕೊಟ್ಟಂಥ ಮೂರ್ತಿಯನ್ನು ತಗೊಂಡೋಗಿ ನಾವು ಮನೇಲಿ ಇಟ್ಟು ಪೂಜೆ ಮಾಡ್ತೀವಿ. ಬಟ್ ಅವ್ರಿಗೊಂದು ಊಟ ಹಾಕ್ಬೇಕಾದ್ರೆ ಯಾಕೆ ನಾವು ಮನೆಯಿಂದ ಹೊರಗಡೆ ಕೂರಿಸಿ ಅವ್ರಿಗೆ ಊಟ ಹಾಕ್ತೀವಿ? ಅದಕ್ಕೇನು ನಮ್ಮ ದೇಶ ಇನ್ನೂ ಹಿಂದುಳಿದಿರೋದು? ಶಾಸ್ತ್ರಗಳದೇನೂ ತಪ್ಪಿಲ್ಲ. ಗೀತೆ ಹೇಳುತ್ತೆ, ಗೋವಿನಲ್ಲೂ ಮನುಷ್ಯನಲ್ಲೂ ಗುರುವಿನಲ್ಲೂ ಶಿಷ್ಯನಲ್ಲೂ ಒಂಟೆಯಲ್ಲೂ ಬೆಕ್ಕಿನಲ್ಲೂ ನಾನಿದ್ದೇನೆ ಅಂತ ದೇವರ ಪ್ರತಿನಿಧಿಯಾಗಿ ಹೇಳ್ತಾನೆ. ಇದು ಅರ್ಥ ಮಾಡ್ಕೊಳ್ಳದೆ ಇದ್ದಿದ್ದಕ್ಕಲ್ವೇನೋ ನಾವೆಲ್ಲ ಹಿಂದುಳಿದಿರೋದು. ಅವರ ಕಲೆ ನೋಡ ಎಷ್ಟು ಚೆನ್ನಾಗಿದೆ, ಅವ್ರ ಪ್ರೀತಿ ನೋಡ, ಮನೆ ಇಲ್ಲ ಮಠ ಇಲ್ಲ ಮಗುನ ಎತ್ತಿ ಆಡಿಸ್ತಾ ಇರೋದು ಆ ಪ್ರೀತಿ, ಯಾವುದೇ ಒಂದು ಪ್ರೈವೇಸಿ ಇಲ್ಲದೆ ಆ ಹೆಣ್ಣುಮಗಳು ಅರ್ಥ ಮಾಡಿಕೊಂಡು ಅವನ ಜೊತೆ ಸಂಸಾರ ನಡೆಸ್ತಾ ಇರೋದು ನಿಜವಾದ ದೇವರಲ್ಲೇನ ಇವರೆಲ್ಲ. ಒಂದು ಕೆಟ್ಟ ಚಟ ಇಲ್ಲ, ಕೆಟ್ಟ ಚಾಳಿ ಇಲ್ಲ, ಬಾರುಗಳಲ್ಲಿ ಹೋಗಿ ಕೂತ್ಕೊಳ್ಳೋದಿಲ್ಲ, ಇದ್ದದ್ರಲ್ಲಿ ಸಂಸಾರದ ಜೊತೆ ಸುಖವಾಗಿರೋ ಇವರಲ್ವೇನೋ ದೇವರು. ಅವ್ರಿಗೆ ಊಟ ಉಪಚಾರ ಮಾಡದೆ ಪೂಜೆ ಕಣ ಮಾಡದೇ ಇರೋರು, ಅವ್ರ ಕೈಯಿಂದ ಆದ ದೇವರಿಗೆ ಎಷ್ಟು ಪೂಜೆ ಮಾಡಿದ್ರೆ ದೇವರು ಒಳಗಿರೋದಿಲ್ವೋ? ದೇವರ ಮೂರ್ತಿಯಲ್ಲಿ ಮಾತ್ರ ದೇವರು ಇರ್ತಾನೆ ಅನ್ನೋದು ಸುಳ್ಳು ಕಣ. ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ, ದೇವರಿರುವ ಜಾಗ ನಮಗೇಕೆ ತಿಳಿದಿಲ್ಲ? ಎಲ್ಲೆಲ್ಲೂ ಅವನಿರಲು ಅವನಿರುವಿನ ಅರಿವಿರದ ನರಜನ್ಮಕ್ಕಿಂತಲೂ ಇರುವೆಯಾದರೂ ಸರಿ ಅವನ ಇರುವಿನ ಅರಿವು ಗೊತ್ತಿರಲು ಅಂತ. ನೋಡು, ಯಾವ ಬಾಂಡ್ಲಿಯನ್ನು ಕಟ್ ಮಾಡಿ, ಯಾವ ಪಾತ್ರೆಯನ್ನು ಕಟ್ ಮಾಡಿ ದೇವ್ರು ಮಾಡ್ತೀವಿ, ಆ ಪಾತ್ರೆಯಲ್ಲಿದ್ದ ಮೆಟಲ್ಲೇ ಲೋಹನೇ ದೇವರಲ್ಲಿದ್ದಾನಲ್ಲೋ, ದೇವ್ರ ಮೂರ್ತಿಲೂ ಅದೇ ಲೋಹ ಅಲ್ವಾ? ಅಂದರೆ ಪಾತ್ರೆಯಲ್ಲೂ ದೇವರಿದ್ದ, ಮೂರ್ತಿಲೂ ದೇವರಿದ್ದಾನೆ ಅಂತ ಅರ್ಥ. ಪಾತ್ರೆಯಲ್ಲಿ ನನಗೆ ದೇವರು ಕಾಣಲಿಲ್ಲ, ಮೂರ್ತಿಯಲ್ಲಿ ಕಾಣಿಸ್ದ ಅನ್ನೋ ಭಾವನಕ್ಕೆ ಮೂರ್ತ ಪೂಜೆ ಬಂದಿದ್ದು. ವೇದಗಳು ಅಮೂರ್ತ ಕಣೋ. ಬಣ್ಣವಿಲ್ಲ ರೂಪವಿಲ್ಲ ವೇಗವಿಲ್ಲ ಭಾರ ಇಲ್ಲ ಹುಟ್ಟಿಲ್ಲ ಸಾವಿಲ್ಲದವ ದೇವರು ಅಂತ ಹೇಳುತ್ತೆ ವೇದಗಳು. ಆ ಕಣ್ಣಿಗೆ ಕಾಣದ ದೇವರನ್ನು ಕಣ್ಣಿಗೆ ಕಾಣುವಂತೆ ಪರಿಚಯಿಸಲು ಮೂರ್ತಿ ರೂಪಗಳು ಬಂದುವ. ಅಷ್ಟೇ ವಿನ ಮೂರ್ತಿಯಲ್ಲಿ ಮಾತ್ರ ದೇವರಿರ್ತಾನೆ, ಹೊರಗಡೆ ದೇವರಿರೋದಿಲ್ಲ ಅನ್ನೋದು ಸುಳ್ಳು. ನಿನ್ನ ಪ್ರಶ್ನೆ ಚೆನ್ನಾಗಿದೆ, ನೀನೆಷ್ಟು ಅದನ್ನು ಪಾಲಿಸ್ತೀಯ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಕಣೋ. ಪ್ರತಿಯೊಬ್ಬರಿಗೂ ಸರ್ವ ಸಮನಾಗಿ ಆದರ ಆತಿಥ್ಯ ಮಾಡಿದಾಗ ಮಾತ್ರ ದೇವರು ನಿನ್ನಲ್ಲಿರ್ತಾನೆ ಅನ್ನೋದನ್ನು ಅರ್ಥ ಮಾಡ್ಕೋ. ಧನ್ಯವಾದ. ಅಹೋರಾತ್ರ ನಮಗೇಕೆ ಗೊತ್ತಿಲ್ಲ, ನಮಗ್ಯಾಕೆ ಗೊತ್ತಿಲ್ಲ, ನಮಗ್ಯಾಕೆ ಗೊತ್ತಿಲ್ಲ, ದೇವರಿರುವ ಜಾಗ ನಮಗ್ಯಾಕೆ ಗೊತ್ತಿಲ್ಲ, ದೇವರಿರುವ ಜಾಗ ನಮಗ್ಯಾಕೆ ಗೊತ್ತಿಲ್ಲ, ನಮಗ್ಯಾಕೆ ಗೊತ್ತಿಲ್ಲ, ನಮಗ್ಯಾಕೆ ಗೊತ್ತಿಲ್ಲ, ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ, ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ, ದೇವರಿರುವ ಜಾಗ ನಮಗ್ಯಾಕೆ ಗೊತ್ತಿಲ್ಲ, ನಮಗ್ಯಾಕೆ ಗೊತ್ತಿಲ್ಲ, ನಮಗ್ಯಾಕೆ ಗೊತ್ತಿಲ್ಲ. ಅಣುರೇಣು ತೃಣದಿಂದ ಬ್ರಹ್ಮಾಂಡವರೆಗೂ, ಅಣುರೇಣು ತೃಣದಿಂದ ಬ್ರಹ್ಮಾಂಡವರೆಗೂ, ಅವನಿರದ ಕಣವ ಅವನೇ ಅರಿತಿಲ್ಲ, ನಮಗ್ಯಾಕೆ ಗೊತ್ತಿಲ್ಲ, ನಮಗ್ಯಾಕೆ ಗೊತ್ತಿಲ್ಲ, ಎಲ್ಲೆಲ್ಲೂ ಅವನಿರಲು ಅವನಿರುವಿನರಿವಿರದ, ಎಲ್ಲೆಲ್ಲೂ ಅವನಿರಲು ಅವನಿರು
ನರಜನ್ಮಕ್ಕಿಂತಲೂ ನರಜನ್ಮಕ್ಕಿಂತಲೂ ಇರುವೆಯಾದರೂ ಸರಿಯೂ ಜಗದಲ್ಲಿ ನರಜನ್ಮಕ್ಕಿಂತಲೂ ಇರುವೆಯಾದರೂ ಸರಿಯೂ ಜಗದಲ್ಲಿ ಹರಿಯ ಇರುವಿನ ಅರಿವು ಗೊತ್ತಿರಲು ಹರಿಯ ಇರುವಿನ ಅರಿವು ಗೊತ್ತಿರಲು ಹರಿಯ ಇರುವಿನ ಅರಿವು ಗೊತ್ತಿರಲು ನಮಗ್ಯಾಕೆ ಗೊತ್ತಿಲ್ಲ ನಮಗ್ಯಾಕೆ ಗೊತ್ತಿಲ್ಲ ನಮಗ್ಯಾಕೆ ಗೊತ್ತಿಲ್ಲ ನಮಗ್ಯಾಕೆ ಗೊತ್ತಿಲ್ಲ ದೇವರಿರುವ ಜಾಗ ನಮಗ್ಯಾಕೆ ಗೊತ್ತಿಲ್ಲ ನಮಗ್ಯಾಕೆ ಗೊತ್ತಿಲ್ಲ ನಮಗ್ಯಾಕೆ ಗೊತ್ತಿಲ್ಲ ನಮಗ್ಯಾಕೆ ಗೊತ್ತಿಲ್ಲ ನಮಗ್ಯಾಕೆ ಗೊತ್ತಿಲ್ಲ.